ಹೊರಮಾವಿನ ಈ ಒಂದು ಮಹಿಳೆ ಸಾಕಷ್ಟು ಯಶಸ್ವಿಯ ಮಹಿಳೆ. ಅವರು ಈ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜಿಸಿದ್ದು ವಿತರಿಸಿದರ ಮುಖೇನ ಉತ್ತರವಾದ ಶಿಬಿರ ಒಂದೇ ಸೂರಿನಡಿ ಎಲ್ಲ ಕಾಯಿಲೆಗಳಿಗೆ ವಿವಿಧ ಉಚಿತ ಶಿಬಿರ ಆಯೋಜಿಸಿರುವಂತಹ ಕರುಣಾಮೃತ ನವಚೈತನ್ಯ ಓಲ್ಡ್ ಏಜ್ ಹೋಮ್ ಇಂದು 22ನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಸಂಸ್ಥೆಯ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನಾವು ಒಂದು ಕ್ಯಾಂಪ್ ಇಟ್ಕೊಂಡಿದ್ದೀವಿ, ಕಣ್ಣ ಆಪರೇಷನ್, ಕನ್ನಡಕ ವಿತರಣೆ, ಆಯುರ್ವೇದಿಕ್ ಕ್ಯಾಂಪ್, ಅಲೋಪತಿ ಕ್ಯಾಂಪ್ ಎಲ್ಲ ಇಟ್ಕೊಂಡಿದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಬಂದಂತ ಸಾರ್ವಜನಿಕರೆಲ್ಲ ನಮ್ಮ ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ತುಂಬಾ ಖುಷಿಯಿಂದ ಇವತ್ತಿನ 22ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ನಾವು. ಇನ್ನು ಮುಂದೆನೂ ಸಹ ಅದೇ ಥರ ನಾವು ಖುಷಿಯಿಂದ ನಾವು ನಡೆಸ್ಕೊಂಡಿರ್ತೀವಿ. ಎಲ್ಲ ಅವರಿಂದನೇ ನಡೀತಾ ಇರೋದು. ನಾವೇನು ಒಂದು ಸೂತ್ರಧಾರಿಗಳಷ್ಟೇ, ಅವರು ಮಾಡುವಂಥ ಕೆಲಸ, ದಿನನಿತ್ಯ ನಡೆಯೋ ಕೆಲಸ ಕಾರ್ಯಗಳು ಇಲ್ಲ, ಅದನ್ನು ತುಂಬ ಶ್ರದ್ಧೆಯಿಂದ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಇನ್ನು ಏನು ಬೇಡ ಅನಿಸ್ತಾ ಇದೆ. ಇದೊಂದು ಸಂಸ್ಥೆಗೆ ಮಕ್ಕಳಿಂದ ಅಂತ ನಮಗೆ ಯಾವುದು ಪ್ರೋತ್ಸಾಹ ಇಲ್ಲ. ನಾವೇ ಜನಗಳಿಗೆ ಕ್ಯಾಂಪ್ ಮಾಡೋದು, ಅವರ ಆರೋಗ್ಯದ ಬಗ್ಗೆ ವಿಚಾರಿಸ್ಬಿಟ್ಟು, ಅವರು ಕಣ್ಣಾಗಲಿ ಮತ್ತೊಂದಾಗಲಿ ಇದ್ರ ಬಗ್ಗೆ ವಿಚಾರಿಸ್ಬಿಟ್ಟು, ನಮ್ಮ ಸಂಸ್ಥೆ ಮೂಲಕ ಏನು ಬೇಕೋ ಜನಗಳಿಗೆ ಅದನ್ನು ಸಹಾಯ ಮಾಡ್ತಾ ಇದ್ವಿ. ಬೇರೆ ಪಬ್ಲಿಕ್ಕಿಂದ ಆಗಲಿ ಸ್ವಲ್ಪ ಸ್ವಲ್ಪ ಸಹಾಯ ಸಿಗುತ್ತೆ. ಒಂದು ತಂದೆ ತಾಯಿ ಹುಟ್ಟುಹಬ್ಬ ಆಗಲಿ ಅಥವಾ ಅವರ ಜ್ಞಾಪಕಾರ್ಥಕವಾಗಲಿ ಯಾವುದಾದ್ರೂ ಒಂದು ಇದನ್ನು ಮಾತ್ರ ಸಹಾಯ ಮಾಡ್ತಿದ್ದಾರೆ. ಮತ್ತು ಬೇರೆ ಥರದ್ದು ಯಾವುದು ನಮಗೆ ಪಬ್ಲಿಕ್ಕಿಂದ ಇದು ಬರ್ತಾ ಇಲ್ಲ. ಸಂಘ ಸಂಸ್ಥೆ ಆಗಲಿ, ರಾಜಕಾರಣಿಗಳಾಗಲಿ, ಬೇರೆ ಯಾವ ಕಡೆಯಿಂದಲೂ ನಮಗೆ ಸಹಾಯ ಇಲ್ಲ. ಇವತ್ತು ಮೊನ್ನೆ ಶಾಸಕರಾದ ನಂದೀಶ್ ರೆಡ್ಡಿ ಅವ್ರಿಗೂ ಅವರ ಕರೆ ಮಾಡಿದ್ವಿ. ನಾವು ಖುದ್ದಾಗಿ ಹೋಗಿ ಅವ್ರ ಮನೆಗೇನೆ ಹೋಗಿ ಇನ್ವಿಟೇಷನ್ ಕೊಟ್ಟು ಕರೆ ಬಂದಿದ್ವಿ. ಅವರು ಇವತ್ತು ಈ ಸಭೆಗೆ ನಾವು ಬರ್ತೀವಿ, ಖಂಡಿತ ಬರ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇವತ್ತು ಸಂಜೆ ಒಳಗೆ ಒಂದು ವಿಸಿಟ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಯಾವ ಟೈಮಲ್ಲಿ ಬರ್ತಾರೋ ನಮಗೆ ಗೊತ್ತಿಲ್ಲ. ಅವರ ಮುಂದೆ ಒಂದು ಬೇಡಿಕೆ ಇಟ್ಟಿದ್ದೀವಿ ನಾವು, ನಮಗೆ ಒಂದು ಆಂಬ್ಯುಲೆನ್ಸ್ ಬೇಕು, ಆಂಬ್ಯುಲೆನ್ಸ್ ಬೇಕು ಅಂತ ಅವ್ರ ಮುಂದೆ ಒಂದು ಬೇಡಿಕೆ ಇಟ್ಟಿದ್ವಿ. ಅವ್ರು ಬಂದು ನಾವು ಏನು ಹೇಳ್ತಾರೆ ಅಂತ ನಮಗೆ ಗೊತ್ತಿಲ್ಲ. ನೋಡಬೇಕು, ಸರ್ಕಾರದಿಂದ ಯಾವುದೇ ಥರ ಸಹಾಯ ಆಗಿಲ್ಲ. ಒಂದು ಸರ್ಕಾರಕ್ಕೆ ಒಂದು ಅಪ್ಲಿಕೇಶನ್ ಹಾಕಿದ್ದೀವಿ ನಾವು, ನಮಗೆ ಈ ಥರ ನಡೆಸ್ತಾ ಇದ್ವಿ, ನಮ್ಮ ಕಡೆಯಿಂದ ಒಂದು ಸಹಾಯ ಬೇಕು ಅಂತ ನಾವು ಹಾಕಿದ್ವಿ. ಅದು ಒಂದು ಫೈಲ್ ಹೋಗಿ ಎಲ್ಲೋ ಹೋಗಿ ಸ್ಟಕ್ ಆಗ್ತಿದೆ, ಕೇಳಿದ್ರೆ ಯಾವಾಗ ಇವಾಗ ಅಂತ ಹೇಳಿ ಡಿಲೇ ಆಗ್ತಾ ಇದೆ. ಮುಂದೆ ಏನು ಮಾಡಬೇಕು ಅಂತಲೂ ನಮಗೆ ಗೊತ್ತಾಗ್ತಾ ಇಲ್ಲ. ಈಗ ಹೇಳಿದೆ, ಅವರು ತಂದೆ ತಾಯಿ ಹುಟ್ಟುಹಬ್ಬ ಆಗಲಿ, ಅವ್ರದ್ದು ಆನಿವರ್ಸರಿ ಆಗಲಿ, ಮಕ್ಕಳ ಬರ್ತ್ಡೇ ಆಗಲಿ, ಮತ್ತು ಈಗ ಕೆಲವೊಂದು